ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಜಿತ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡುವ ಈ ಟಿಪ್ಸ್ ಎಲ್ಲರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅವು ಅಂತ ನೋಡೋಣ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಖಾಲಿಯಾದ ಸಿಲಿಂಡರು ಇಲ್ಲದ ಸಿಲಿಂಡ್ರನ್ನು ಬುಕ್ ಮಾಡ್ತಿರ್ತೀವಿ ಅಂಥ ಟೈಮಲ್ಲಿ ಸಿಲಿಂಡ್ರನ್ನು ತಂದು ಕೊಡ್ತಾರೆ ಈಗ ಔಟ್ಸೈಡ್ ಅವ್ರು ತಂದಿಟ್ಟ ನಾವು ಅದನ್ನು ಅವು ಆಚೆಯಿಂದ ನಾವು ಸಿಲಿಂಡ್ರ್ ಯಾವ ಜಾಗದಲ್ಲಿ ಕಿಚನಲ್ಲಿ ಇಟ್ಟಿರ್ತೀವಿ ಅಲ್ವರೆಗೂ ಹೇಳ್ಕೊಂಡು ಹಂಗೆ ಹೋದ್ರೆ ಏನಾಗುತ್ತೆ ಅಂದರೆ ನಮಗೆ ಆ ಟೈಲ್ಸ್ ಅಲ್ಲ ಗ್ರಾನೇಟ್ಸ್ ಅದು ಸ್ಕ್ರ್ಯಾಚಸ್ ಬೀಳುತ್ತೆ ಅದಕ್ಕೆ ಈ ರೀತಿ ಒಂದು ಟ್ರೋಲಿ ಬರುತ್ತೆ ಸಿಲಿಂಡರ್ ಟ್ರೋಲಿ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಅಲ್ಲಿ ಗ್ರಾನೇಟ್ಸು ಏನು ಸ್ಕ್ರ್ಯಾಚ್ ಆಗೋಲ್ಲ ಅಂದರೆ ಏನು ಡ್ಯಾಮೇಜ್ ಆಗೋಲ್ಲ ಮತ್ತು ನಾವು ನಾರ್ಮಲ್ ಆಗಿ ಅದನ್ನು ಅಷ್ಟು ಭಾರ ಇರೋದನ್ನು ಎಳ್ಕೊಂಡು ಹೋಗ್ಬೇಕಂದ್ರೆ ಹೆಂಗಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಈ ರೀತಿ ಟ್ರಾಲಿ ಮೇಲೆ ಹೇಳಿದ್ರೆ ನೋಡಿ ಎಷ್ಟು ಈಸಿಯಾಗಿ ಒಂದೇ ಕೈಯಲ್ಲಿ ಈ ರೀತಿ ನೀಟಾಗಿ ಎಳ್ಕೊಂಡು ಕೂಡ ಹೋಗ್ಬೋದು ಇದರಿಂದ ಎರಡು ಯೂಸಸ್ ಅಂತೂ ಆಗುತ್ತೆ ಅದಕ್ಕೆ ಈ ರೀತಿ ಒಂದು ಟ್ರಾಲಿ ತಗೊಂಡೆ ತುಂಬಾ ಯೂಸ್ ಆಗುತ್ತೆ ನೋಡಿ ಈಸಿಯಾಗಿ ನಾವು ಆ ಲಾಸ್ಟಿಂದ ನಾವು ಎಲ್ಲಿಟ್ಟಿರ್ತೀವಿ ಅಲ್ಲಿವರೆಗೂ ಕೂಡ ಈಸಿಯಾಗಿ ಒಂದೇ ಕೈಯಲ್ಲಿ ರೀತಿ ಹೇಳ್ಕೊಂಡು ಹೋಗ್ಬೋದು ಕೆಲವ್ರ ಹತ್ರ ಈ ಟ್ರಾಲಿ ಇರಲ್ಲ ಅಂಥವ್ರು ಸಿಲಿಂಡ್ರನ್ನು ಯಾವಾಗ ರೀತಿ ತಗೊಂಡೋಗ್ಬೋದು ಮನೆ ಒಳಗಡೆ ಅಂತ ನಾನೀಗ ತೋರಿಸ್ತೀನಿ ಅಂತ ಅವರು ಸಿಲಿಂಡ್ರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗ್ಬೇಕಂದ್ರೆ ಮೊದಲಿಗೆ ಈ ರೀತಿ ಒಂದು ಡೋರ್ ಮ್ಯಾಟನ್ನು ಹಾಕಿ ಅದ್ರ ಮೇಲೆ ಸಿಲಿಂಡ್ರನ್ನು ಇಟ್ಕೊಳ್ಳಿ ಫುಲ್ ನನಗೆ ಬರ್ತಿರೋ ಸಿಲಿಂಡ್ರೇ ತೋರಿಸ್ತಾ ಇದ್ದೀನಿ ನೋಡಿ ಈಗ ಜಸ್ಟ್ ಈ ರೀತಿ ಒಂದು ಎಡ್ಜಲ್ಲಿ ಈ ಕೊನೆಯಲ್ಲಿ ನೀವು ಆ ಮ್ಯಾಟನ್ನು ಇಟ್ಕೊಂಡು ಹೇಳಿದ್ರೆ ನಾವು ಭಾರನೇ ಅನಿಸೋದಿಲ್ಲ ತುಂಬ ಈಸಿಯಾಗಿ ರೀತಿ ಎಳ್ಕೊಂಡು ಹೋಗ್ಬೋದು ಇದರಿಂದ ನಮಗೆ ಭಾರನೂ ಕಡಿಮೆ ಆಗುತ್ತೆ ಹೆಂಗಸರಿಗೆ ಮತ್ತೆ ಇನ್ನೊಂದೇನಂದ್ರೆ ಯಾವುದೇ ನಮ್ಮ ಗ್ರಾನೇಟ್ಸು ಸ್ಕ್ರಾಚಸ್ ಅನ್ನೋದು ಆಗೋದಿಲ್ಲ ನಾವು ಶಾಪಿಂದ ಯಾವುದಾದ್ರೂ ಸ್ವೀಟನ್ನು ತಂದಾಗ ಇನ್ನು ಇಲ್ಲಾಂದರೆ ಮನೆಯಲ್ಲಿ ಯಾವುದಾದ್ರೂ ಸ್ವೀಟ್ ಪ್ರಿಪೇರ್ ಮಾಡಿದಾಗ ಇಲ್ಲಾಂದರೆ ನಾರ್ಮಲಾಗಿ ಡೈಲಿ ಯೂಸ್ ಮಾಡುವಂಥ ಸಕ್ಕರೆಯನ್ನು ಇಟ್ಟಿರುವಂಥ ಬಾಕ್ಸಲ್ಲಿ ಎಷ್ಟೇ ಟೈಟಾಗಿ ಅಲ್ಲಿಡನ್ನು ಕ್ಲೋಸ್ ಮಾಡಿಟ್ರು ಅದು ಹೋಗುತ್ತೆ ಒಳಗಡೆ ಇರುವೆಗಳಂತೂ ಹೋಗ್ಬಿಟ್ಟಿರುತ್ತೆ ಕೆಲವೊಂದು ಮನೆಯಲ್ಲಿ ಇರುವೆಗಳ ಕಡೆ ತುಂಬಾ ಇರುತ್ತೆ ಸಕ್ಕರೆ ಬಾಕ್ಸಲ್ಲಿ ಅಂತ ಇರುವೆಗಳು ಬೀಳ್ತಾನೆ ಇರುತ್ತೆ ಅಂಥವ್ರು ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ವೆನಿಗರನ್ನು ತಗೊಂಡು ಒಂದು ಹತ್ತಿ ತಗೊಂಡು ಈ ರೀತಿ ಹತ್ತಿಗೆ ಆ ವೆನಿಗರನ್ನು ಹಾಕ್ಕೊಂಡು ಈಗ ಈ ಬಾಕ್ಸ್ ಅಂದರೆ ಯಾವ ಸ್ವೀಟನ್ನು ಹಾಕಿಟ್ಟಿರ್ತೀವೋ ಆ ಬಾಕ್ಸು ಇಲ್ಲಾಂದರೆ ನೀವು ಆಗಿ ಸಕ್ಕರೆ ಬಾಕ್ಸ್ಗಾದರೂ ಕೂಡ ಈ ರೀತಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಬಾಕ್ಸ್ ಕೊನೆ ಇರುತ್ತಲ್ಲ ಲಾಸ್ಟಲ್ಲಿ ಈ ರೀತಿ ನಾವು ಆ ವೆನಿಗರನ್ನೆಲ್ಲ ಹಚ್ಚಿಟ್ರೆ ಸಾಕು ಮೇಲೆ ಎಲ್ಲ ಹಚ್ಚಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಲಾಸ್ಟ್ ಕೊನೆ ಭಾಗದಲ್ಲಿ ಈ ರೀತಿ ಹಚ್ಚಿಟ್ರೆ ಸ್ವಲ್ಪ ಇದು ಘಾಟಾಗಿರುತ್ತೆ ಸ್ಮೆಲ್ ಆ ಸ್ಮೆಲ್ಲಿಗೆ ನಮಗೆ ಇರುವೆಗಳ ಆ ಕಡೆ ಬರೋದೇ ಇಲ್ಲ ನಮ್ಮ ಅಡಿಗೆ ಕೆಲಸ ಬೇಗ ಆಗಬೇಕಂದ್ರೆ ನಮ್ಮ ಅಡಿಗೆ ಮನೆಯಲ್ಲಿ ಮೊದಲಿಗೆ ನಾವು ಬಳಸುವ ಚಾಕುಗಳು ತುಂಬ ಶಾರ್ಪಾಗಿರಬೇಕು ಇದನ್ನು ಪ್ರತಿದಿನ ಬಳಸಿ ಬಳಸಿ ಬೇಗನೆ ಶಾರ್ಪ್ನೆಸ್ ಕಡಿಮೆ ಆಗುತ್ತೆ ಈಗ ಮನೆ ಹತ್ರ ಸಾನೆ ಇಟ್ಟುಕೊಡ್ತೀವಿ ಅಂತ ಬರ್ತಾನೆ ಇರ್ತಾರೆ ಬಟ್ ಅವ್ರು ಚಿಕ್ಕ ಚಾಕುಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಗೊತಾರೆ ಆದರೆ ನಾವು ಈಸಿಯಾಗಿ ಮನೆಯಲ್ಲಿ ಈ ರೀತಿಯೇ ಶಾರ್ಪ್ನೆಸ್ ಮತ್ತೆ ಮಾಡ್ಕೋಬೋದು ಏನಿಲ್ಲ ಈ ರೀತಿ ಸ್ಟೀಲ್ ಸ್ಕ್ರಬ್ ಅನ್ನೋ ಪಾತ್ರೆ ತೊಳೆಯೋ ಸ್ಟೀಲ್ ಸ್ಕ್ರಬ್ ಬರುತ್ತಲ್ಲ ಅದನ್ನು ತಗೊಂಡು ಒಂದೆರಡು ಮೂರು ನಿಮಿಷ ಈ ರೀತಿ ಸ್ವಲ್ಪ ಫೋರ್ಸಾಗಿ ಉಜ್ಜಿದ್ರೆ ಸಾಕು ತುಂಬ ಚೆನ್ನಾಗಿ ಹೊಸ ಚಾಕು ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿ ಆಗುತ್ತೆ ಈ ರೀತಿ ನಾವು ಆವಾಗ ಅಂದರೆ ಒಂದು ಇಪ್ಪತ್ತು ದಿನಕ್ಕೆ ಮೂವತ್ತು ದಿನಕ್ಕೆ ಒಂದು ಸಲ ಈ ರೀತಿ ನಾವು ಮತ್ತೆ ಈ ರೀತಿ ಮಾಡ್ತಾಯಿದ್ರೆ ಹೊಸ ಚಾಕು ಥರ ನಮಗೆ ವರ್ಕ್ ಆಗಿ ನಮ್ಮ ಅಡುಗೆ ಮನೆಯಲ್ಲಿ ನಮ್ಮ ಕೆಲಸ ಅನ್ನೋದು ತುಂಬ ಆಗುತ್ತೆ ಹಾರ್ಗ್ಯಾನಿಕ್ ಹನಿ ಅಂತನ ಇಲ್ಲಾಂದರೆ ಊರುಗಳಲ್ಲಿ ಈಗ ಕೆಲವರು ಹನಿಯನ್ನು ಇಟ್ಕೊಂಡು ಬಂದು ಕೊಡ್ತಿರ್ತಾರೆ ಅಂಥ ಟೈಮಲ್ಲಿ ಇದು ಹೆಲ್ತ್ ಒಳ್ಳೇದಲ್ಲ ಅಂತ ಸಿಕ್ಕಿದಾಗ ನಾವು ಒಂದು ಮೂರು ನಾಲ್ಕು ಕೆ ಜಿ ಆದರೂ ತಂದು ಇಟ್ಕೊಬಿಡ್ತೀವಿ ಇದನ್ನು ಫ್ರಿಜ್ನಲ್ಲಿ ಇಡೋಕ್ಕೆ ಆಗೋಲ್ಲ ಹಾಗೆ ಡೈರೆಕ್ಟಾಗಿ ಇಟ್ಟರೆ ಏನಾಗುತ್ತೆ ಅಂದರೆ ಈಗ ಫಸ್ಟು ಒಂದೆರಡು ಮೂರು ವರ್ಷ ಹೋದಂಗೆಲ್ಲ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಫಸ್ಟ್ ಇದ್ದಷ್ಟು ಟೇಸ್ಟ್ ಇರಲ್ಲ ಒಂಥರ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ನಾವು ಇದ್ದಷ್ಟು ದಿನ ಕೂಡ ಒಳ್ಳೆ ಫ್ಲೇವರಲ್ಲಿ ಹನಿ ಅದೇ ಟೇಸ್ಟಲ್ಲಿ ಇರಬೇಕಂದ್ರೆ ನಾವು ಹನಿಯನ್ನು ಯಾವ ಬಾಕ್ಸ್ನಲ್ಲಿ ಹಾಕಿಟ್ಟಿರ್ತೀವೋ ಆ ಬಾಕ್ಸ್ನಲ್ಲಿ ಆ ಜೇನುತುಪ್ಪದ ಜೊತೆ ಮತ್ತು ಈ ರೀತಿ ಸ್ವಲ್ಪ ಲವಂಗವನ್ನು ಹಾಕಿಟ್ರೆ ಎಷ್ಟೇ ವರ್ಷಗಳಾದರೂ ಅದ್ರ ಫ್ಲೇವರ್ ಟೇಸ್ಟ್ ಅನ್ನೋದು ಹಾಗೇ ಇರುತ್ತೆ ಈಗ ಜಾಸ್ತಿ ಹಾನಿ ಇದ್ದಷ್ಟು ಸ್ವಲ್ಪ ಲವಂಗಗಳನ್ನು ಜಾಸ್ತಿ ಹಾಕಿಡಿ ಬೆಳ್ಳುಳ್ಳಿ ಒಂದೊಂದು ಟೈಮ್ ತುಂಬಾ ರೇಟ್ ಆಗುತ್ತೆ ಈಗಂತೂ ಬೆಳ್ಳುಳ್ಳಿ ರೇಟ್ ಜಾಸ್ತಿನೇ ಇದೆ ಇನ್ನೂರೈವತ್ತು ಇನ್ನೂರ ಅರವತ್ತು ಇದೆ ಕೆ ಜಿ ಇಂಥ ಟೈಮಲ್ಲಿ ಬೆಳ್ಳುಳ್ಳಿನ ತಂದು ಇಟ್ಕೊಂಡಿರ್ತೀವಿ ಬಟ್ ಅದೇನಾಗುತ್ತೆ ಅಂದರೆ ಮೇಲೆ ನೋಡೋಕೆ ಚೆನ್ನಾಗಿರುತ್ತೆ ಒಳಗಡೆ ಓಪನ್ ಮಾಡಿದ್ರೆ ಅದು ಕೆಟ್ಟೋಗಿರುತ್ತೆ ಒಂದು ಕೆಟ್ಟ ಹಾಗೆ ಇನ್ನೊಂದು ಇನ್ನೊಂದು ಆ ರೀತಿ ಬೇಗನೆ ಹಾಳಾಗುತ್ತೆ ಬೇಗ ಹಾಳಾಗಬಾರ್ದು ತುಂಬ ದಿವಸದವರೆಗೂ ನಾವು ಬೆಳ್ಳುಳ್ಳಿ ಫ್ರೆಶ್ ಆಗಿರಬೇಕಂದ್ರೆ ಈ ರೀತಿ ಒಂದು ಯಾವುದಾದ್ರೂ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಈ ಬಾಕ್ಸನ್ನು ನಾವು ಫ್ರಿಜ್ನಲ್ಲಿ ಇಟ್ಟರೆ ಎಷ್ಟೇ ದಿನ ಆದರೂ ಹಾಳಾಗೋದಿಲ್ಲ ತುಂಬ ದಿವಸದವರೆಗೂ ನಮಗೆ ಬೆಳ್ಳುಳ್ಳಿ ನಾರ್ಮಲ್ ಆಗಿ ಯಾರೂ ಕೂಡ ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋಲ್ಲ ನಾವು ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅಂದರೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಒಂದು ಆಗೋಷ್ಟು ಬೆಳ್ಳುಳ್ಳಿ ಹೆಸಳನ್ನು ತೆಗೆದು ಇಟ್ಕೊಂಡು ಆ ರೀತಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತೀವಿ ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಈ ರೀತಿ ರೇಟ್ ಇದ್ದಾಗ ಈ ರೀತಿಯೂ ಕೂಡ ಮಾಡ್ಬೋದು ಇದರಿಂದ ಫ್ರಿಜ್ನಲ್ಲಿ ಇಟ್ಟರೆ ಅದರ ಫ್ಲೇವರ್ ಹೋಗುತ್ತೆ ಆ ಥರ ಏನೂ ಕೂಡ ಇಲ್ಲ ಇನ್ನೊಂದು ಬೆನಿಫಿಟ್ ಏನಂದರೆ ಇಟ್ಟರೆ ನಮಗೆ ಅದರ ಸಿಪ್ಪೆ ಈಸಿಯಾಗಿ ತುಂಬ ಫಾಸ್ಟಾಗಿ ಕೂಡ ನಮಗೆ ಬರುತ್ತೆ ಮನೆಯಲ್ಲಿ ಚಿಕ್ಕ ಹೆಣ್ಮಕ್ಳಿದ್ರೆ ಇಲ್ಲಾಂದರೆ ಆಗಿ ನಾವು ಕೂಡ ಹೆಂಗಸರು ಕೂಡ ತುಂಬಾ ನೈಲ್ ಪಾಲಿಶ್ಗಳನ್ನು ತಂದು ಇಟ್ಕೊಂಡಿರ್ತೀವಿ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ನೈಲ್ ಪಾಲಿಶ್ಗಳಿದ್ದರೆ ಈಗ ಈಗ ಹಚ್ಚಿರೋ ಕಲ್ಲರು ನೆಕ್ಸ್ಟ್ ಟೈಮ್ ಹಚ್ಚಬೇಕಂದ್ರೆ ಒಂದು ಸಿಕ್ಸ್ ಮಂತ್ ಆಗ್ಬೋದು ಇನ್ನೂ ಜಾಸ್ತಿ ಇದ್ದರೆ ಒನ್ ಇಯರ್ ಕೂಡ ಆಗ್ಬೋದು ಹಾಗೆ ಇಡೋದ್ರಿಂದ ಏನಾಗುತ್ತೆ ಅಂದರೆ ಬಳಸದೆ ಬಳಸ್ತೇ ಹಾಗೆ ಇಡೋದ್ರಿಂದ ಅವೇನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಆವಾಗ ನಮಗೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೇನು ಮಾಡ್ಬೋದು ಅಂದರೆ ನಿಮಗೆ ಗಟ್ಟಿ ಆಗಿದೆ ಅಂತ ಅನಿಸಿದಾಗ ಈ ರೀತಿ ಡೀಪ್ ಫ್ರೀಜರ್ ಇರುತ್ತಲ್ಲ ಅದರಲ್ಲಿ ನೀವು ನೈಲ್ ಪಾಲಿಷ್ಗಳು ಹಾಕಿ ಒನ್ ಎಲ್ಲ ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆಲ್ಲನೂ ಕೂಡ ಅದು ಚೆನ್ನಾಗಿ ಆ ನೈಲ್ ಪಾಲಿಷ್ ಅನ್ನೋದು ಲೂಸ್ ಆಗಿ ನಮಗೆ ನಾರ್ಮಲ್ ಲಿಕ್ವಿಡ್ ರೂಪಕ್ಕೆ ಅದು ಬರುತ್ತೆ ಈ ರೀತಿ ಟ್ರೈ ಮಾಡಿ ಕಿಚನಲ್ಲಿ ನಮ್ಮ ಕೆಲಸ ತುಂಬ ಫಾಸ್ಟಾಗಿ ಆಗಬೇಕು ಅಂದರೆ ನಾವು ಯಾವಾಗಲೂ ಕೂಡ ಎರಡು ಒಗ್ಗರಣೆ ಡಬ್ಬಿ ಮೇಂಟೈನ್ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ಮಸಾಲ ಡಬ್ಬಿ ಅಂತಲೇ ಹೇಳ್ಬೋದು ಇದೆಲ್ಲನೂ ಬಂದು ಸ್ಪೈಸಸ್ ಹಾಕಿಟ್ಟಿದ್ದೀನಿ ಇನ್ನೊಂದು ಬಂದುಬಿಟ್ಟು ಬಿಟ್ಟು ಇನ್ನೊಂದು ಡಬ್ಬದಲ್ಲಿ ಅದರಲ್ಲೂ ಕೂಡ ಸ್ಪೈಸಸ್ ಅಂದರೆ ಈಗ ಖಾರದ ಪುಡಿ ಧನಿಯಾ ಪುಡಿ ಅರಶಿಣ ಪುಡಿನಂತೆ ಆ ರೀತಿ ಪುಡಿಗಳನ್ನು ಒಂದರಲ್ಲಿ ಹಾಕಿ ಈ ಥರದೊಂದು ಬಾಕ್ಸಲ್ಲಿ ಒಂದು ಈ ಥರವೆಲ್ಲವೂ ಕೂಡ ಹಾಕಿಟ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ ಈಗ ಏನಾದರೂ ನಾರ್ಮಲಾಗಿ ಹೇಳ್ತೀನಿ ಒಂದು ಬಿರಿಯಾನಿನ ಪಲಾವ್ ಮಾಡಬೇಕಂದ್ರೆ ಇವೆಲ್ಲವನ್ನೂ ಕೂಡ ಹಾಕ್ತೀವಿ ಅಂಥ ಟೈಮಲ್ಲಿ ಒಂದೊಂದು ಒಂದು ಬಾಕ್ಸನ್ನು ತೆಗೆದು ಒಂದೊಂದು ಹಾಕೋಕ್ಕೋದ್ರೆ ಆವಾಗ ಟೈಮು ವೇಸ್ಟ್ ಆಗುತ್ತೆ ಅಲ್ಲಿ ಒಗ್ಗರಣೆಗೆ ಇಟ್ಟಿರ್ತೀವಿ ಆ ಎಣ್ಣೆನೂ ಬೇಗ ಸೀದೋಗಿ ಆ ಟೇಸ್ಟು ಕೂಡ ಬರೋದಿಲ್ಲ ಅದೇ ಈ ರೀತಿ ಒಂದು ಡಬ್ಬದಲ್ಲೆಲ್ಲ ಇಟ್ಕೊಂಡು ನೀವು ಅಡುಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಡಬ್ಬ ಪಕ್ಕದಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಎಲ್ಲನೂ ಕೂಡ ಹಾಕ್ಬೋದು ಒಂದು ಕೂಡ ಮಿಸ್ ಆಗ್ದೇನೂ ಇರುತ್ತೆ ಮತ್ತು ನಮ್ಮ ಕೆಲಸನೂ ಫಾಸ್ಟ್ ಆಗುತ್ತೆ ನಾವು ಮಾಡೋ ಯಾವುದೇ ರೆಸಿಪಿನೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಅದರಿಂದ ಈ ರೀತಿ ಮಸಾಲ ಡಬ್ಬಿಗಳನ್ನು ಮೇಂಟೈನ್ ಮಾಡೋದರಿಂದ ನಮ್ಮ ಕೆಲಸ ಫಾಸ್ಟ್ ಆಗುತ್ತೆ ನಾವು ಮಾಡೋ ಫುಡ್ಡು ಕೂಡ ಒಳ್ಳೆ ಟೇಸ್ಟ್ ಆಗಿರುತ್ತೆ ಈ ರೀತಿ ನಾರ್ಮಲಾಗಿ ಅಂದರೆ ಒಗ್ಗರಣೆ ಡಬ್ಬಿ ಇಲ್ಲ ಅಂತಂದರೆ ಅದನ್ನು ಮನೆಯಲ್ಲಿರುವ ವಸ್ತುಗಳನ್ನೇ ಬಳಸಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಆಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಬೇಕಿದ್ದರೆ ಆ ವಿಡಿಯೋನ ಚೆಕ್ ಮಾಡಿ ನಾನು ರಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾರ್ಮಲಾಗಿ ಪೇಪರ್ ಗ್ಲಾಸ್ ಬರುತ್ತಲ್ಲ ಅದನ್ನು ಹಾಕಿ ಕೂಡ ಮಾಡ್ಬೋದು ಇಲ್ಲಾಂದರೆ ಮನೆಯಲ್ಲಿ ಸ್ಟೀಲ್ ಬೌಲ್ಗಳಿದ್ದರೆ ಅದನ್ನು ಕೂಡ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ನಾವು ಒಗ್ಗರಣೆ ಡಬ್ಬಿಯನ್ನು ರೆಡಿ ಮಾಡ್ಕೋಬಹುದು ನಿಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಲಾಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಯಾವುದಾದ್ರೂ ಇನ್ಸ್ಟಂಟ್ ಕಾಪಿ ಪೌಡರನ್ನು ತಂದಾಗ ನಾವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಾವು ಎಷ್ಟೇ ದಿನ ಆದರೂ ಕೂಡ ಅದು ಗಟ್ಟಿ ಆಗೋದಿಲ್ಲ ಅದೇ ನೀವು ಫ್ರಿಜ್ನಲ್ಲಿ ಇಡದೆ ಔಟ್ಸೈಡ್ ಇಟ್ಟರೆ ನಮ್ಗೆ ಏನಾಗುತ್ತೆ ಅಂದರೆ ಬಡಿಸ್ದಂಗೆ ಬಡಿಸ್ದಂಗೆಲ್ಲ ಅದು ಗಟ್ಟಿ ಆಗಿಬಿಟ್ಟು ಹುಂಡೆಗಳಾದಂಗೆ ಆಗ್ಬಿಡುತ್ತೆ ಲಾಸ್ಟ್ ಕೊನೆಗೆ ಬರೋಷ್ಟರಲ್ಲಿ ಆ ಕಾಪಿ ಪುಡಿ ಯೂಸ್ ಮಾಡೋಕ್ಕೆ ಆಗಲ್ಲ ಕೆಲವೊಂದು ಟೈಮ್ ಈ ರೀತಿಯೇ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ಅಂದರೆ ಯಾವಾಗಲೂ ಫ್ರೆಶ್ ಆಗಿರಬೇಕು ಅಂದರೆ ಈ ರೀತಿ ಡ್ರೈ ಮಾಡಿ ಒಂದು ಟಿಶ್ಯೂ ಪೇಪರ್ ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಆದರೆ ಸಾಕು ಅಕ್ಕಿ ಹಾಕ್ಕೊಂಡು ಅದನ್ನು ಈ ರೀತಿ ನೀಟಾಗಿ ಮಡಚಿಬಿಟ್ಟು ಇಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ತಗೊಂಡು ಅದನ್ನು ಟೈಟಾಗಿ ಈ ರೀತಿ ಸುತ್ತಿಬಿಡಿ ಆದಷ್ಟು ಚಿಕ್ಕದಾಗಿ ಈ ರೀತಿ ರೋಲ್ ಮಾಡ್ಕೊಳ್ಳಿ ಈಗ ಒಂದು ಬ್ಯಾಂಡಿಂದ ಟೈಟಾಗಿ ಹಾಕ್ಬಿಟ್ಟು ಇದನ್ನು ನಾವು ಆ ಕಾಫಿ ಪುಡಿ ಡಬ್ಬದ ಒಳಗಡೆ ಹಾಕಿಟ್ರೆ ನಾವು ಬಳಸಿದಷ್ಟು ದಿನ ಕೂಡ ನಮಗೆ ಆ ಅಕ್ಕಿ ಇರೋದರಿಂದ ಅದರಲ್ಲಿ ಏನಾದರೂ ತೇವಾಂಶ ಏನೇ ಇದ್ದರೂ ಕೂಡ ಅದು ಅಬ್ಸರ್ವ್ ಮಾಡಿಕೊಂಡು ಆ ಕಾಪಿ ಪುಡಿ ಫ್ರೆಶ್ ಆಗಿ ಹಾಗೇ ಇರುತ್ತೆ ಮತ್ತು ಗಟ್ಟಿಯಾಗಿ ಉಂಡೆಗಳಾಗೋದು ಆ ರೀತಿ ಕೂಡ ಆಗೋದಿಲ್ಲ ನಿಮಗೆ ಇಷ್ಟು ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್